dadgummit. Jack Schmidt having a few problems. ನನಗೆ ನಾ ಅವನ ಮೇಲೆ ಜಾಸ್ತಿ ಪ್ರೀತಿ ಜಾಸ್ತಿ ಆಗಿದೆ ನಿಮಗೆ. ಓಕೆ, ಸೊ ಇವತ್ತು ಅವನ ಬಗ್ಗೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಬಟ್ ಸದ್ಯಕ್ಕೆ ಟೈಮ್ ಆಗಿದೆ, ಸೊ ಊಟ ಮಾಡೋ ಸಮಯ. ಮತ್ತು ಎಲ್ಲರೂ ಹೇಗಿದ್ದೀರಾ, ಇವತ್ತಿನ ಒಂದು ಫ್ರೆಶ್ ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ಊಟ ಮಾಡೋಣ. ಹೊಟ್ಟೆ ಜೊತೆ ನಿಮ್ದೆಲ್ಲ ಊಟ ಆಗಿದೆ ಅನ್ಕೊಂತೀನಿ, ಬಿಕಾಸ್ ಇದು ಆಲ್ರೆಡಿ 3:41. ಇವನೇನು ಮಾಡ್ತೀನಿ ಗೊತ್ತಿಲ್ಲ. ಏನಾರ ಕಿರಾತಕ ಕೆಲಸ ಮಾಡಿರ್ತಾನೆ ಇಲ್ಲಿ. ಈ ಡೋರ್ ತೆಗೆದೋಗಿರ್ತೀನಿ. ಸರ್ ಏನು ಮಾಡ್ತಾ ಇದ್ದೀರಾ? ಹಾಂ, ಬಾ ಸಿಂಬಾ, ಬಾ ಬಾ ಬಾ, ಕಮ್ ಕಮ್. ತ್ರೀ 3:42 ಆಗಿದೆ ನೋಡಿ. ಕೈಯಲ್ಲಿ ಟೈಮ್ ಬ್ಯಾಂಡ್ ಇಲ್ಲ ಅಂದರೆ ಟೈಮು ಆಗೋದು ಗೊತ್ತಾಗಲ್ಲ. ನಮ್ಮ ಸಿಂಬನ ಚಿಕನ್ ಪ್ಲಸ್ ಏನೋ ಇರ್ತದೆ ಪ್ಲಾಸ್ಟಿಕ್ ಆಟ ಆಡ್ತಿರ್ತಾನೆ. ಊಟ ಎಲ್ಲ ಕ್ಲೀನ್ ಕಿಸ್ಟಪ್ ಮಾಡಿಕ್ಕಿದ್ದಾನೆ. ಸೊ ಅನ್ನ ರೆಡಿಯಾಗಿತ್ತು. ಸೊ ಅನ್ನ ರೆಡಿಯಾಗಿದೆ, ಆದ್ರೆ ಅನ್ನ ನನಗಲ್ಲ ಸಿಂಬನ್ಗೆ. ಸಿಂಬ ತಿನ್ನೋ. ಅವನಿವ ತಿನ್ನಲ್ಲ, ಆಮೇಲೆ ದಾನಕ್ಕೆ ಅವ್ನು ಬೇಕಲ್ಲ ತಿಂತಾನೆ. ಸೊ ಅವನಿಗಾಕಾಯ್ತು. ಇವಾಗ ನಾವು ಒಂದು ಆಫ್ ಫೈಲ್ ಮಾಡ್ಕೊಂಬಿಡೋಣ. ಬಟ್ ಈ ಒಂದು ಆಫ್ ಬಾಯ್ ಸ್ಪೆಷಲ್ ಏನಪ್ಪ ಅಂತಂದರೆ ತೋರ್ತೀನಿ. ಬಾಣಲಿ ಸ್ವಲ್ಪ ಜಾಸ್ತಿ ಹೀಟ್ ಆಗಿಬಿಡ್ತು. ಐ ಥಿಂಕ್ ನಾವು ಅಂದ್ಕೊಂಡಿದ್ದು ಬಂದಿಲ್ಲ, ಮಿಷನ್ ಫೇಲ್ಡ್. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಯಾವ ಥರ ಅಂತ. ಎಷ್ಟು ಬೇಕಷ್ಟು ತಿಂದ ಅನ್ನ. ಆ್ಯಕ್ಚುಲಿ ಇದನ್ನು ಹೆಂಗೆ ಮಾಡಬೇಕು? ಬ್ಯಾಡ್ ಹೇ ಬರ್ತಾ ಇದೆ. ಹುಷಾರಾಗಿ ಹಿಂಗೆ ಮಾಡಬೇಕು.
ಓಕೆ ಅಂಗಡಿಯಲ್ಲಿ ಆಫ್ ಪಾಲೀಸ್ ರೆಡಿ ಕಟ್ ಮಾಡ್ಕೊಬೋಣ ಸೊ ಚಾಕೋಸ್ಗೆ ಏನಕ್ಕೆ ಚಾಕೋಸ್ ತಿಂತೇನೆ ಅಂದರೆ ಹಾಫ್ ಲೀಟ್ರ್ ಹಾಲಿದೆ ನಾನು ಇದನ್ನು ಯೂಸ್ ಮಾಡೋದು ಜಾಸ್ತಿ ಹಾಗಾಗಿ ಇದನ್ನು ಯೂಸ್ ಮಾಡಿಕೊಂಡ್ರೆ ಹಾಲು ನನಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಬೇಗ ಖಾಲಿ ಆಗುತ್ತೆ ಅಂತ ಅಷ್ಟೇ ಸೊ ಇದು ನಮ್ಮ ಸದ್ಯಕ್ಕೆ ಒಂದು ಸ್ಮಾಲ್ ಲಂಚ್ ನಾನು ಇಷ್ಟೇ ತಿನ್ನೋದು ಜಾಸ್ತಿ ತಿನ್ನಲ್ಲ ಸಿಂಬಾ 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 ನೋಡಿದ್ರೆ ಸರ್ಪ್ರೈಸಿಂಗು ಏನಂದ್ರೆ ಅಲ್ಲಿ ಒಂದು ಚಾಕೋಸ ಒಂದೇ ಒಂದು ಬಿದ್ದಿದೆ ಅದು ತಗೊಂಬಂದು ಕದ್ಕೊಂಡು ತಿಂತಾವೆ ಡೇಯ್ ಸರಿ ಹೋಗು ಆಯ್ತು ಗೊತ್ತಾಯ್ತಾ ನಮ್ಮ ಕೆಲಡಿಸಿ ಮುಂದೆ ಕತೆ Okay. ಇದನ್ನು ಖಾಲಿ ಮಾಡೋದಕ್ಕೆ ಮುಂಚೆ ಇದು ಬಿಸಿ ಇರ್ತದೆ ಇದು ಆ್ಯಕ್ಚುಲಿ ಹಿಂಗೆ ಫುಲ್ ಪಾಕೆಟ್ ಥರ ಆಗುತ್ತೆ ಪಾಕೆಟ್ ಥರ ಆದಾಗ ಏನು ಮಜಾ ಇದೆ ಅಂದರೆ ಚಿಂದಿ ಆಗಿದೆ ಕರೆಕ್ಟಾಗಿ ಖಾರ ಉಪ್ಪು ಆಮೇಲೆ ಅದು ಎಲ್ಲೋ ಇರ್ತದಲ್ಲ ರೆಗ್ಯುಲರ್ ಜಾಸ್ತಿ ತಿನ್ನಬಾರ್ದು ಅವಾಗವಾಗ ತಿನ್ನಬೇಕು ಬಟ್ ಮಸ್ತ್ ಇರುತ್ತೆ ಈ ಥರ ತಿನ್ನಿ ಹಾಫ್ ಬಾಯ್ಲು ಆ್ಯಂಡ್ ಅವಾಗವಾಗ ಆಮ್ಲೆಟು ಆನಿಯನ್ನು ಟೊಮೊಟೊ ಅಥವಾ ಮೆಣಸಿನ್ಕಾಯಿ ಹಾಕ್ಕೊಂಡು ತಿಂದರೆ ಅದೊಂಥರ ಬೆಳೆತರ ಸಾಕಾಯಿತು ಆ್ಯಕ್ಚುಲಿ ಇದನ್ನೇ ಅವ್ರೊಬ್ಬರು ಕಾಮೆಂಟ್ ಮಾಡಿರೋ ಹಾಫ್ ಬಾಯ್ಲ್ ಹಾಕೊಳ್ಳಿ ಅಂತ ಬಟ್ ಹಾಫ್ ಬಾಯ್ಲ್ನ ಈ ಥರನ ಟ್ರೈ ಮಾಡುವ ಅಂತ ಅದು ಇನ್ನೂ ತೆಳ್ಳಗಾದರೆ ಇನ್ನೇನೋ ಒಂಥರ ಚೆನ್ನಾಗಿರ್ತದೆ ಸೊ ನಮ್ಮ ಮಧ್ಯಾಹ್ನದ ಊಟ ಮುಗೀತು ಇನ್ ಕೇಸ್ ಹಸುವಾದರೆ ನಾನು ಜ್ಯೂಸ್ ಕಿಸ್ಕೊಟ್ಟಿದ್ದೀನಿ ಮತ್ತು ಯಾಕೆಂದರೆ ಭಾಳಷ್ಟು ಜನ ಕನ್ಸರ್ನ್ ಕೂಡ ತೋರಿಸಿದ್ರು ಈ ಥರ ತಿನ್ನಿ ಆ ಥರ ತಿನ್ನಿ ಅಂತ ಸೊ ಹಾಗೆ ಬೀಜ ಮಾಡ್ಕೊಬಿಡಿ ಬಿಕಾಸ್ ನಾನು ಕಡಿಮೆ ತಿನ್ನೋದು ಏನಕ್ಕೆ ಅಂದರೆ ಲಾಸ್ಟ್ ಟೈಮು ಹಿಂಗೆ ವೈಫ್ ಮನೆಯಾಗಿದ್ದಾಗ ಬೇಜಾನ್ ಮಾಡಿಕೊಡೋ ಸರಿಯಾದ ಟೈಮ್ಗೆ ತಿಂದು ತಿಂದು ಇರೋಬರ ಟೈರ್ಸ್ ಎಲ್ಲ ಬಂದುಬಿಟ್ಟಿದ್ದಾವೆ ಈ ಕಡೆ ಸೊ ಹಾಗಾಗಿ ಆ ಚಾನ್ಸ್ ಇಲ್ಲ ಈ ಸರಿ ಸೊ ಲಾಸ್ಟ್ ಟೈಮಲ್ಲಿ ಬರ್ಸ್ಕೊಂಡ್ರೋ ಅದನ್ನು ಈ ಟೈಮಲ್ಲಿ ಕರೆಸ್ಕೊತಾ ಇದ್ದೀನಿ ಸೊ
ಇಲ್ಲಿದೆ ನಿಮ್ಮ ಸಿಂಬ. ಸಿಂಬ ಬಂದುಬಿಟ್ಟು ಇದರ ಹೆಸರು ಶಿಜು ಅಂತ, ಇದು ಚೈನೀಸ್ ಬ್ರೀಡು. ಸೊ ಇನ್ ಕೇಸ್ ಯಾರಿಗೆಲ್ಲ ಗೊತ್ತಿಲ್ಲ, ಓಕೆ ಸ್ವಲ್ಪ ಕತ್ತಲಾಗಿದೆ. ಸೊ ಮನೆಯಲ್ಲಿ ಯಾರಾದರೂ ಒಬ್ರು ಇರಬೇಕು ಕಂಪ್ನಿಗೆ ಅಂತೇಳಿ, ಕಂಪ್ಯಾನಿಯನ್ ಇರಬೇಕಲ್ಲ ಅಂತೇಳಿ ಈ ನನ್ನ ಮಗನ ತಂದಿದ್ದು. ಸಿಂಬ ಚಿಕನ್ ಚಿಕನ್ ತಮ್ಮ. ಸೊ ಹಾಗೆ ಇವನು ತಂದಿದ್ದು ತಗೊಂಬಂದಾಗ 25 ದಿವಸ ಎಕ್ಸಾಕ್ಟಾಗಿ ಹೊಸ ವರ್ಷದಲ್ಲಿ ಇವನು ಹುಟ್ಟಿರೋದು. ಹಾಗೆ ನೀವೇ ಕೌಂಟ್ ಮಾಡಿಕೊಡಿ ಎಷ್ಟು ತಿಂಗಳಿದೆ, ಎಷ್ಟು ತಿಂಗಳಾಗಿದೆ, ಎಷ್ಟು ಏಜ್ ಅಂತ. ಏನಕ್ಕೆ ಈ ಬ್ರೀಡ್ನ ಸೆಲೆಕ್ಟ್ ಮಾಡೋದಂದರೆ, ಮೇಜರ್ಲಿ ಇವನು ತುಂಬ ಚಿಕ್ಕದಾಗಿರ್ತಾನೆ, ಆಮೇಲೆ ಜಾಗ ಜಾಸ್ತಿ ಬೇಕಾಗೋದಿಲ್ಲ, ಆಮೇಲೆ ಮೇಂಟೆನೆನ್ಸ್ ಅಂತ ಅಂದರೆ ಹೊರಗಡೆ ಕರ್ಕೊಂಡು ಹೋಗೋ ಅವಶ್ಯಕತೆ ಮನೆಯಲ್ಲೇ ಇರ್ತಾನೆ ಜಾಸ್ತಿ, ಆ್ಯಂಡ್ ಮೋರ್ ದೆನ್ 7 to 9 hours ಒಂಟಿಯಾಗಿ ಇರಬಲ್ಲ ಅಂತಹ ಒಂದು ನಾಯಿ. ಆ್ಯಂಡ್ ಇದೊಂಥರ ಹ್ಯೂಮನ್ ಫ್ರೆಂಡ್ಲಿ, ಮತ್ತು ಕಚ್ಚೋದಿಲ್ಲ, ಇನ್ನೊಂದು ಮಾಡೋದಿಲ್ಲ, ಆಮೇಲೆ ಅರ್ಥ ಮಾಡ್ಕೊಳತ್ತೆ ಜಾಸ್ತಿ, ಅಂಡರ್ಸ್ಟ್ಯಾಂಡಿಂಗಲ್ಲಿರುತ್ತೆ. ನೀವು ಒಂದು ಸರಿ ಅವನ್ನ ಎದುರಿಸ್ಬಿಟ್ರೆ, ಅಂದರೆ ಏನೋ ತಪ್ಪು ಮಾಡ್ತಾ ಇರೋದು ಎದುರಿಸ್ಬಿಟ್ರೆ, ಅವನು ಮತ್ತೆ ಓಯ್ ಅಂದ್ಕೊಟ್ಲೆ ಏನು ಮಾಡ್ತಾನೆ, ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ತಾನೆ. ಏಯ್ ಸಿಂಬಾ ಯಾಕೆ ಕೊಡಲಿ ಕೊಡಲಿ. ಅವನಿಗೆ ಕಾಣಲ್ಲ ಕಣ್ಣು. ಸೊ ಒಂದು ಜೊತೆಗೆ ಆಟ ಆಡಬೇಕು, ಎಷ್ಟು ಜೊತೆಗೆ ಎಷ್ಟೊತ್ತು ನೀವು ಆಟ ಆಡ್ತಿರೋ ಅಷ್ಟು ಒಳ್ಳೆಯದು. ಬಟ್ ಅವಾಗವಾಗ ಗಾಯಗಳು ಮಾಡ್ಕೊಳ್ತಾನೆ, ಹುಷಾರಿರಬೇಕು. ಬಟ್ ಒಂದು ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಪ್ರಾಬ್ಲಮ್ ಅನ್ನೋದಕ್ಕಿಂತ ಇದನ್ನು ಮೇಂಟೈನ್ ಮಾಡೋ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕ ಜಾಗದಲ್ಲಿ ಇವನು ಕಾಂಪ್ಯಾಕ್ಟ್ ಆಗಿರ್ತಾನೆ, ಇವನು ಬೆಸ್ಟು ಆ್ಯಕ್ಚುಲಿ. ಪ್ರಾಬ್ಲಮ್ ಏನಂದರೆ ಏರ್ಸ್ ಭಾಳ ಇದಾಗುತ್ತೆ. ಚಿಕ್ಕ ಮಕ್ಕಳು ಇದ್ದರೆ ಸ್ವಲ್ಪ ಹುಷಾರು ನೋಡ್ಕೊಳ್ಳಿ, ಅವನ ರೂಮಲ್ಲಿ ಬೆಡ್ರೂಮಲ್ಲಿ ನೋಡಿ, ನೀವು ಪ್ರಾಕ್ಟೀಸ್ ಮಾಡಿಸೋ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲನ ಸಿಂಬ ಚಿಕನ್ ಚಿಕನ್ ಟ್ರೈನಿಂಗ್ ಕೊಡಬೇಕು. ಅವ್ನಿಗೆ ಏನೇನು ಟ್ರೈನಿಂಗ್ ಕೊಡಿಲ್ಲ, ಇವಾಗ ಇವಾಗ ಇದನ್ನು ಚಿಕನ್ನು ಸ್ಟಾಪ್ ಅಂತ ನಿಂತ್ಕೊತಾನೆ, ಔಟ್ ಅಂದರೆ ಹೊರಗಡೆ ಹೋಗ್ತಾನೆ, ಇದೆಲ್ಲ ಇದೆ. ಬಟ್ ಇನ್ನು ಅವನಿಗೇನು ಅಷ್ಟು ಸೆನ್ಸ್ ಮಾಡೋವಂಥದ್ದು ಬರ್ತಾ ಇದೆ, ಇವಾಗ ಇವಾಗ ಸ್ಟಾರ್ಟ್ ಆಗಿದೆ. ಐ ಥಿಂಕ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ, ಸೊ ಮೇ ಅಲ್ವಾ, ಆಲ್ಮೋಸ್ಟ್ 5 ತಿಂಗಳು ಕಂಪ್ಲೀಟ್ ಆಗ್ತಾಯಿದೆ. ಇಷ್ಟು ಬೇಗ ದೊಡ್ಡನಾದಂತ ಗೊತ್ತೇ ಆಗಿಲ್ಲ. ಯಾಕೆ ಹಾಂ ಓಕೆ, ಇನ್ನೇನಾರ ಬೇಕಾ ಅವನ ಬಗ್ಗೆ ಡೀಟೇಲ್ಸು? ಸೌಕರ ಅದು ತಂದ್ಕೊಡ್ತಾ, ಕೆಲವೊಂದ್ಸರಿ ಅವನೇ ತಂದ್ಕೊಡ್ತಾನೆ, ಹೋಗಿ ಹೋಗಿ ಅಂತ. ಬಿಟ್ಟರೆ ಹೆಂಗೆ ಓಡ್ ಬರ್ತಾನೆ ಗೊತ್ತಾ, ಇವನು ಬಾಗಿಲು ತೆಗೆದ್ರೆ ಸಾಕು ಓಡೋಗ್ಬಿಟ್ಟು ವಾಪಸ್ ಬರ್ತಾನೆ. ಕಿಲಾಡಿ ಇದ್ದಾನೆ ಅವನು, ಕಿಲಾಡಿ. ಇವನೇ ಸಿಂಬ, ಜಸ್ಟ್ ಲೈಕ್ ಮೈ ಸನ್ ಇವಾಗ ಸದ್ಯಕ್ಕೆ. ಆ್ಯಂಡ್ ಆ್ಯಕ್ಚುಲಿ ಸದ್ಯಕ್ಕೆ ನನ್ನ ಫ್ರೆಂಡು, ಈಗ ಇರೋ ಈ ಮನೇಲಿರೋದು, ಕಂಪ್ನಿ ಕೊಡ್ತಾ ಇರೋದು, ಹಂಗೆ ಬೋರ್ ಆಗದೆ ನೋಡ್ಕೊಳೋದು. ಏನಕ್ಕೆ ಅಂದರೆ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾನೆ, ಯಾವಾಗಲೂ ಬಂದು ಬೆಳಗ್ಗೆ ಎದ್ದು ಕದ ಚಿಲ್ಕ ಪಡಿತಾನೆ. ಏನಕ್ಕೆ ಅಂದರೆ ಮುಂಚೆ ಎಬ್ಬಿಸ್ತಾ ಇರಲಿಲ್ಲ, ಮುಂಚೆ ಬಂದುಬಿಟ್ಟು ಅಲ್ಲಾಡಿಸ್ತಿದ್ದ, ಬಿಡೋರು ಅಲ್ಲಿರ್ತ. ಇವಾಗ ಇಲ್ಲಿದೆಯಲ್ಲ ಈ ಚಿಲ್ಕನ ಹಿಂಗೆ ಬಡಿತಾ ಇರ್ತಾನೆ. ಹಿಂಗೆ ಹಿಂಗೆ ಸಿಂಬ ಬಡಿಯೋದು ಬಡಿ ಅಣ್ಣನು. ಏನೋ ಮಾಡ್ತಾನೆ ಒಟ್ಟಿನಲ್ಲಿ, ಇದು ಓ ಇದು ಡೋರ್ ಹಾಕಿರೋದಿಲ್ಲ, ಒಳಗಡೆಯಿಂದ ಹಾಕಿರುತ್ತಲ್ವ, ಅವಾಗ ಇದು ಅಲ್ಲಾಡ್ತಿರುತ್ತೆ, ಅಲ್ಲಾಡಿಸುತ್ತಾನೆ. ಚಿಕನ್ ಸಿಂಬ ಚಿಕನ್ ಚಿಕನ್ ಗೋ ಚಿಕನ್ ಒಟ್ಟಿನ ಬರಬೇಕು. ಏನಕ್ಕೆ ಹಾಂ, ಏನಕ್ಕೆ ಗೊತ್ತ ಅವ್ನು ನನ್ನ ಮಾತು ಕೇಳಿಲ್ಲ ಅಂದರೆ, ನಾನು ಒಳಗಡೆ ಹೋಗ್ಬಿಡ್ತೀನಿ ಕೆಲವೊಂದು ಸರಿ ಅವನ್ನ ಡೈವರ್ಟ್ ಮಾಡಿಬಿಟ್ಟು ಅಂತ. ಸ್ಮಾರ್ಟ್ ಆಗಿಬಿಟ್ಟ, ನಾನು ಮಲಗೋ ರೀತಿ ನೋಡಿ ಹೆಂಗೆ ಮಲಗ್ತಾನೆ, ಹಿಂದ್ಗಡೆ ಕಾಲು ಅಗಲ್ಸ್ಕೊಂಡು ಮುಂದ್ಗಡೆ ಕಾಲು ಅಗಲ್ಸ್ಕೊಂಡು ಒಳ್ಳೆ ನಮಸ್ಕಾರ ಮಾಡ್ತಾರ ಮಲ್ಕೊಳ್ತಾನೆ. ಹಿಂಗೆ ಗುರಾಯಿಸ್ತಾ, ಗುರಾಯಿಸಿದ್ರೆ ತಿಂದಾಕ್ಬಿಡ್ತೀನಿ ಇನ್ನ. ವೆರಿ ಆಕ್ಟಿವ್ ಆಗ್ಬಿಟ್ಟವನೆ, ಹೈಪರ್ ಆಕ್ಟಿವ್.
ಇವನಿಗೆ ಪರ್ಫ್ಯೂಮು ಏನಾದರೂ ಡಿಯೋಡ್ರೆಂಟು ದೇಶರೇ ಹೆದರ್ಕೊತಾನೆ. ಹೊಡೆದೇ ಇಲ್ಲ ಯಾವತ್ತು, ಹಿಂಗೆ ಸುಮ್ಮನೆ ಹಿಂಗಂದ್ರೆ ಹೋಗ್ತಾನೆ. ಧೈರ್ಯ ಬಂದ್ಬಿಟ್ಟಿದ್ದು ಮೊನ್ನೆ. ಸೊ ಟೀ ಮಾಡೋಂಥ ಟೈಮು ಬನ್ನಿ. ಇದು ಆ್ಯಕ್ಚುಲಿ ನಾನು ಚಿಕ್ಕವನಿದ್ದಾಗ, ತುಂಬ ಚಿಕ್ಕವನಿದ್ದಾಗ ಇದರಲ್ಲಿ ಹೋಗ್ಬಿಟ್ಟು ಹಾಲು ಕುಡಿತಾ ಇದ್ದಂತೆ. ಹಾಗೆ ಇನ್ನೂ ಅದೇ ನೆನಪಲ್ಲಿ ಅವಾಗ ಅವಾಗ ಇದರಲ್ಲಿ ಟೀ ಕುಡಿತಾ ಇರ್ತೀನಿ. ಸೊ ಈಗ ನಾನು ಟೀ ಮಾಡ್ಕೊಂತಿಂದ 1.5 to 2 ಸ್ಪೂನ್ ಶುಗರ್, ಇದು ಅಷ್ಟೇ ಸೇಮ್ 1 max to max. ಸಿ ಎಕ್ಸಾಕ್ಟಾಗಿ 1 cup ಆಗಿರುತ್ತೆ. ಈ ಕಪ್ ಅಂದ್ಕೊಬೇಡಿ, ನಾರ್ಮಲ್ ಚಾ ಕಪ್ ಇರುತ್ತಲ್ಲ ಆ ಕಪ್ ಆದರೆ ಸಾಕು. ಬಟ್ ಇಷ್ಟು ಇಷ್ಟಿದ್ರೆ ಸಾಕು, 1 cup ಲೆಕ್ಕ. ಬಿಸ್ಕೆಟ್ ತಿನ್ನೋಣ ಇಲ್ಲ ಬ್ರೆಡ್ ತಿನ್ನೋಣ? ಏನು ಮಾಡ್ತವಣ್ಣ? ಸೌಕರ ಚಾ ಬೇಕಾ? ಸ್ಟಾಪ್. ಓಕೆ, ಸೊ ಅಂತೂ ಇಂತೂ ಸಿಂಬನ್ ಬಗ್ಗೆ ಕೇಳಿದ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ. ಸೊ ಹೇಗಿತ್ತು ಇವತ್ತಿನ ವ್ಲಾಗು? ಡೈಲಿ ವ್ಲಾಗ್ ಮಾಡಬೇಕಂದ್ರೆ ಸೇಮ್ ಅದೇ ರೊಟೀನ್ಸು ಅದೇ ಕೆಲಸಗಳು ಇರ್ತದೆ. ಹಾಗೆ ಡೈಲಿ ವ್ಲಾಗ್ ಮಾಡಬೇಕು ಬೇಡ ಅನ್ನೋ ಕನ್ಫ್ಯೂಷನ್ ಆಗಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತಾ? ಜಸ್ಟ್ ಬೇರೆ ಬೇರೆ ಏನಾದರೂ ನಿಮ್ಗೆ ಏನಾದ್ರು ಐಡಿಯಾಸ್ ಇದೆಯಾ? ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಹಾಗೆ ಸೊ ಸಿಂಬನ್ ಬಗ್ಗೆ ಹೇಳಿದ ಹಾಗೆ ಸಿಂಬನ್ ಬಗ್ಗೆ ಮಾಡಿದ್ದೀನಿ. ಸೊ ಮುಂದೆ ಬೇರೆ ಬೇರೆ ಪ್ಲ್ಯಾನ್ಗಳು ಆಗುತ್ತೆ, ಅದಷ್ಟು ಎಂಟರ್ಟೈನಿಂಗ್ ಆಗಿರೋ ಥರ ಏನೋ ಪ್ಲ್ಯಾನ್ ಮಾಡ್ಬೇಕಂತಿದ್ದೀನಿ ವ್ಲಾಗಿಂಗಲ್ಲಿ, ನೋಡೋಣ. ಬಟ್ ಲಾಕ್ಡೌನ್ ಆಗಿರೋದ್ರಿಂದ ಸೊ ಈ ಪ್ಯಾಟ್ರನ್ನು ನಾನು ಜಸ್ಟ್ ಟ್ರೈ ಮಾಡಿದ್ದು. ಹೋಪ್ಫುಲಿ ಒಂದು ಏನು ನೀವು ನೋಡ್ತೀರಾ ಎಫ್ ಪಿ ವಿ ಅಂದರೆ ಫಸ್ಟ್ ಪರ್ಸನ್ ವ್ಲಾಗ್ ಅಂತ, ಕನ್ನಡದಲ್ಲಿ ನಾನೇ ಮೊದಲು ಅಂತ ಅನ್ಕೊತೀನಿ ಆ ಥರ ಟ್ರೈ ಮಾಡಿರೋದು. ಇದು ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಈ ಒಂದು ಇದೇ ಥರ ಕ್ಯಾಮ್ರಾ ಮೌಂಟ್ ಮಾಡಿಕೊಂಡು ವಿತ್ ಬೆಟರ್ ಆಡಿಯೋ ಕ್ವಾಲಿಟಿಯಲ್ಲಿ ಹೊರಗಡೆ ಎಲ್ಲನೂ ವ್ಲಾಗ್ ಮಾಡಿದರೆ ಇನ್ನೂ ಮಜಾ ಆಗ್ತದೆ. ಟ್ರೈ ಮಾಡ್ತೀನಿ, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಈಗ 4,000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗೋದಕ್ಕಿಂತ ಸ್ವಲ್ಪ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬೇಕು. ಸಬ್ಸ್ಕ್ರೈಬ್ ಬಗ್ಗೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಅಪ್ ಮಾಡಿ. ಓಕೆ, ಸೊ ನೋಡೋಣ ಆದಷ್ಟು ಇನ್ನೂ ಕ್ರೇಜಿ ಆಗಿರ್ತಕ್ಕಂಥ ವ್ಲಾಗ್ಗಳನ್ನ ಕನ್ನಡದಲ್ಲಿ ತರೋಂಥ ಪ್ರಯತ್ನ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ವ್ಲಾಗ್ಗಳನ್ನ ಶೇರ್ ಮಾಡಿದರೆ ಯಾರು ನೋಡೋಲ್ಲ, ಬಟ್ ಆದರೆ ಲೈಕು ಕಮೆಂಟು ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ನೋಡಿ, ಅವಾಗ ಆಟೋಮೆಟಿಕ್ಕಾಗಿ ಅದೇ ಹೋಗುತ್ತೆ, ಬೇರೆಗೆ ಸಜೆಸ್ಟ್ ಆಗುತ್ತೆ. ಸೊ ಇದು ನಮ್ಮ ಸಿಂಬನ್ ಬಗ್ಗೆ ಒಂದು ವ್ಲಾಗು. ಹೋಪ್ಫುಲ್ಲಿ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ನಿಮ್ಮ ಅನಿಸಿಕೆ ಬ್ರೋಣ ಕಾಮೆಂಟ್ ಮಾಡ್ತಿರ್ಸಿ, ಲೈಕು ಕಮೆಂಟು ಮಾಡಿ, ಸಬ್ಸ್ಕ್ರೈಬ್ ಬರಲಿ. ಓಕೆನಾ? ಏನು ಮಾಡ್ತಾ ಇದ್ರಾ ನೀವು? ಟೀ ತಾಯಿದ್ರೆ ಜೊತೆ ಕೊಡ್ಬೋದಿತ್ತಾ? ಹೋಪ್ಫುಲ್ಲಿ ಇನ್ ಕೇಸ್ ನೀವು ಟೀ ಕುಡಿತಾ ಇದ್ರೆ ಚಿಯರ್ಸ್. ಸೊ ಟೀ ಕಾಲೇ ಮಾಡಿಬಿಟ್ಟು ಮತ್ತೆ ಈ ಒಂದು ದಿನ ಎಂಡ್ ಆಗುತ್ತೆ ವಿತ್ ನನ್ನ ನೈಟ್ ಡಿನ್ನರ್ ಜೊತೆಗೆ ಅಥವಾ ಇನ್ನು ಬೇರೆ ಬೇರೆ ಕೆಲಸಗಳಿದ್ರೆ ಮಾಡ್ಕೊತೀನಿ. ಸೊ ಹೇಳಿ, ಇದೇ ಥರ ವ್ಲಾಗ್ಸ್ ಬೇಕಾ? ಡೈಲಿ ವ್ಲಾಗ್ಸ್ ಅಂದರೆ ಜಸ್ಟು ಎದ್ದೋ ಕೆಲಸ ಮಾಡು ಏನಾಗುತ್ತೆ, ರೆಗ್ಯುಲರ್ ಡೈಲಿ ರುಟೀನ್ಸ್ ಬೇಕಾ? ಎಷ್ಟು ಕಮೆಂಟ್ ಜಾಸ್ತಿ ಬರುತ್ತೆ ನೋಡ್ತೀನಿ, ಅದ್ರ ಬೇಸ್ ಮೇಲೆ ಡೈಲಿ ವ್ಲಾಗ್ ಮಾಡಬೇಕು ಬೇಡ ಅಂತ ಡಿಸೈಡ್ ಮಾಡ್ತೀನಿ. ಸೊ ಹಾಗೆ ಕಮೆಂಟ್ ಮಾಡಿ, ಮತ್ತೆ ಬೇರೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಓಕೆ, ಸರಿ, ತನಕ ಟೇಕ್ ಕೇರ್, ಬಾಯ್.